ಪ್ರವಿಷ್ಟ ಕೋಸ್ಯ ಹೃದಯ ದುರ್ಬುದ್ಧಿ ಅತಿಪಾಪಕೃತು ಅಂತ. ಅಲ್ಲ, ನಿನ್ನ ಒಳಗೆ ಆ ವಿಷ್ಣು ಭೂತದಂತೆ ಪ್ರವೇಶ ಮಾಡಿಬಿಟ್ಟಿದ್ದಾನೆ. ಭೂತದ ಹಾಗೆ ಪ್ರವೇಶ ಮಾಡಿ ನಿನ್ನನ್ನು ಕೆಟ್ಟ ದಾರಿಯಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದಾನೆ ಅಂತ. ಹಾಗಾಗಿ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾ ಇದ್ದಿ. ಕೆಲವೊಮ್ಮೆ ಬೈಯುವುದುಂಟು ಮಕ್ಕಳಿಗೆ, ಬಾಯಿಗೆ ಬಂದ ಹಾಗೆ ಮಾತನಾಡ್ತಿ ಅಂತ. ಅದೇ ರೀತಿಯಾಗಿ ಹಿರಣ್ಯಕಶಿಪು ಹೇಳ್ತಾ ಇದ್ದಾನೆ, ಬಾಯಿಗೆ ಬಂದ ಹಾಗೆ ನೀನು ಮಾತನಾಡ್ತಾ ಇದ್ದಿ. ಇದಕ್ಕೆಲ್ಲ ಕಾರಣ ಆ ವಿಷ್ಣು ನಿನ್ನ ಒಳಗೆ ಭೂತದಂತೆ ಪ್ರವೇಶಿಸಿದ್ದಾನೆ ಅಂತ. ಆಗ ಪ್ರಹ್ಲಾದ ಹೇಳ್ತಾನೆ, ನ ಕೇವಲಂ ಮದ್ಹೃದಯಂ ಸ ವಿಷ್ಣು ಆಕ್ರಮ್ಯ ಲೋಕ ನಕಿಲ ನವಸ್ಥಿತ. ಕೇವಲ ನ ಕೇವಲಂ ಮದ್ಹೃದಯಂ ಸ ವಿಷ್ಣು ಆಕ್ರಮ್ಯ, ಕೇವಲ ನನ್ನ ಹೃದಯದ ಒಳಗೆ ಮಾತ್ರ ಪ್ರವೇಶಿಸಿ ಭಗವಂತ ಇರುವವದಲ್ಲ. ಆಕ್ರಮ್ಯ ಲೋಕ ನಕಿಲ ನಮಸ್ಥಿತ, ಇಡೀ ಜಗತ್ತಿನ ಒಳಗೆ ಪ್ರವೇಶ ಮಾಡಿ ಈ ಜಗತ್ತಿನ ಅಂತರ್ಯಾಮಿಯಾಗಿ ಅವನಿದ್ದಾನೆ. ಸಮಸ್ತ ಚೇಷ್ಟಾಸು ಯುನಕ್ತಿ ಸರ್ವಗಃ, ಎಲ್ಲೆಡೆಯೂ ಕೂಡ ಇದ್ದು ಎಲ್ಲರ ಚೇಷ್ಟೆಯನ್ನು ಕೂಡ ಪೂರ್ಣವಾಗಿ ಪ್ರೇರೇಪಿಸುವವನು ಅವನೊಬ್ಬನೇ ಇದ್ದಾನೆ. ಹಾಗಾಗಿ ಕೇವಲ ನನ್ನ ಒಳಗೆ ಮಾತ್ರ ಪ್ರವೇಶ ಮಾಡಿದವನಲ್ಲ. ನೀನೇನು ಹೇಳ್ತಾ ಇದ್ದಿ, ಕೇವಲ ನಿನ್ನ ಒಳಗೆ ಆ ವಿಷ್ಣು ಪ್ರವೇಶಿಸಿ ಭೂತದಂತೆ ನಿನ್ನಿಂದ ಕೆಟ್ಟ ಕೆಲಸಗಳನ್ನು ಕೆಟ್ಟ ಮಾತನ್ನು ಆಡಿಸ್ತಾ ಇದ್ದಿ ಅಂತ. ಅದಕ್ಕೆ ಅವನು ಉತ್ತರ ಕೊಡ್ತಾ ಇದ್ದಾನೆ, ಅದು ಅಲ್ಲ, ನನ್ನೊಳಗೆ ಮಾತ್ರ ಅಲ್ಲ, ನಿನ್ನೊಳಗೂ ಕೂಡ ಪ್ರವೇಶಿಸಿ ಎಲ್ಲವನ್ನು ಕೂಡ ಮಾಡಿಸ್ತಾ ಇರುವವನು ಅದು ಭಗವಂತ. ಕೇವಲ ನಿನ್ನೊಳಗೆ ಮಾತ್ರ ಅಲ್ಲ, ಇಡೀ ಜಗತ್ತಿನ ಒಳಗೆ. ಭಾಗವತದಲ್ಲಿ ಮಾತು ಸಂಕ್ಷೇಪವಾಗಿ ಹೀಗೆ ಮೂಡಿ ಬಂದಿದೆ, ನ ಕೇವಲಮ್ಮೆ ಭವತಶ್ಚ ರಾಜನ್ನಂತ. ಕೇವಲ ನನ್ನೊಳಗೆ ಮಾತ್ರ ಭಗವಂತ ಪ್ರವೇಶ ಮಾಡಿರುವವನಲ್ಲ, ನಿನ್ನೊಳಗೂ ಕೂಡ ಅವನ ಅಂತರ್ಯಾಮಿಯಾಗಿ ನಿನ್ನಿಂದಲೂ ಎಲ್ಲ ಕೆಲಸಗಳನ್ನು ಮಾಡಿಸ್ತಾ ಇದ್ದಾನೆ ಅಂತ. ಆಗ ಮತ್ತೆ ಸಿಟ್ಟು ಬಂತು, ಮತ್ತೆ ಗುರುಕುಲಕ್ಕೆ ಹಾಕಿದ, ಮತ್ತೆ ತಾಕೀತು ಮಾಡಿದ, ಯಾವ ಕಾರಣಕ್ಕೂ ಇನ್ನು ಮುಂದಕ್ಕೆ ಇಂಥ ತಪ್ಪು ಆಗಬಾರದು ಅಂತ. ಮತ್ತೆ ಕೇಳಿದ ಅಂತೆ ಬಂದು, ಈಗೆಂತ ಕಲಿತಿದ್ದಿ ಅಂತ. ಭಾಗವತದಲ್ಲಿ ಆಗುವಾಗ ಒಂದೆರಡು ಉಲ್ಲೇಖ ಇದೆ. ಪ್ರಸಿದ್ಧವಾದಂತಹ ಶ್ಲೋಕ ಗೊತ್ತಿರುವಂಥದ್ದೇ, ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದಸೇವನಂ. ಆ ಶ್ಲೋಕ ಇಲ್ಲಿ ಇಲ್ಲ. ಮೊದಲಿಗೆ ವಿಷಯಗಳು ಕೇಳಿದ್ದುಂಟು, ಆ ವಿಷಯಗಳು ಕೂಡ ಇಲ್ಲಿ ಆ ರೀತಿಯಾದಂಥ ಉಪದೇಶಗಳಿಲ್ಲ. ಸ್ವಲ್ಪ ವ್ಯತಿರಿಕ್ತವಾಗಿ ಬೇರೆ ಬೇರೆ ರೀತಿಯಾಗಿ ಇಲ್ಲಿ ಮೂಡಿ ಬಂದಿದೆ. ಅವನು ಆಗಲೂ ಕೂಡ ಇಡೀ ಜಗತ್ತು ಭಗವಂತನ ಅಧೀನ, ಅಂತಹ ಸನೋ ವಿಷ್ಣು ಪ್ರಸೀದತು, ಅಂತಹ ವಿಷ್ಣು ನನಗೆ ಒಲಿಯಲಿ ಅಂತ ಪ್ರಾರ್ಥನೆ ಮಾಡ್ತಾನೆ. ಆಗ ಅವನು ತಂದೆ ಇವನು ಕುಲಕ್ಕೆ ಕಂಟಕಪ್ರಾಯನಿದ್ದಾನೆ, ಇವನನ್ನು ಹೇಗಾದರೂ ಮಾಡಿಕೊಳ್ಬೇಕು ಅಂತ ಆದೇಶ ಕೊಡ್ತಾನೆ. ದೈತ್ಯರೆಲ್ಲ ಉದ್ಯತಾಸ್ತಸ್ಯ ನಾಶಾಯ ದೈತ್ಯ ಶತಸಹಸ್ರಶಃ, ಸಾವಿರಾರು ದೈತ್ಯರು ಆ ಮಗುವನ್ನು ಕೊಲ್ಲಬೇಕು ಅಂತ ಆಯುಧಗಳನ್ನೆಲ್ಲ ಹಿಡಿದುಕೊಂಡಾಗ ಪ್ರಹ್ಲಾದ ಹೇಳ್ತಾನೆ, ವಿಷ್ಣು ಶಸ್ತ್ರೇಷು ಯುಷ್ಮಾಸು ಮೈತಾಸೋ ವ್ಯವಸ್ಥಿತ ದೈತ್ಯಯಾಸ್ತೇನ ಸತ್ಯೇನ ಮಾಕ್ರಾಮಂತ್ವಾಯುಧ ನಿಮೆ, ನಿಮ್ಮ ಆಯುಧಗಳು ನನ್ನನ್ನು ಏನು ಮಾಡುವುದಿಲ್ಲ. ಯಾಕೆ? ವಿಷ್ಣು ಶಸ್ತ್ರೇಷು ಯುಷ್ಮಾಸು, ವಿಷ್ಣು ಕೇವಲ ನನ್ನೊಳಗೆ ಮಾತ್ರ ಇಲ್ಲ, ನಿಮ್ಮೊಳಗೂ ಇದ್ದಾನೆ. ಕೇವಲ ನಿಮ್ಮೊಳಗೆ ಮಾತ್ರ ಅಲ್ಲ, ಆ ನೀವು ಕೈಯಲ್ಲಿ ಹಿಡಿದಂಥ ಆಯುಧ ಏನಿದೆ ಅದರಲ್ಲಿಯೂ ಕೂಡ ಭಗವಂತನ ಸನ್ನಿಧಾನ ಇದೆ ಅಂತ. ನಾವು ಆಯುಧ ಪೂಜೆ ಅಂತ ಮಾಡ್ತೇವೆ, ಅದಕ್ಕೊಂದು ಪೂರಕವಾದಂಥ ಮಾತು ಇದು. ಯಾವುದೇ ಆಯುಧಗಳಿರಲಿ, ಆ ಕೇವಲ ಆಯುಧಕ್ಕೆ ಪೂಜೆ ಅಲ್ಲ, ಆಯುಧದಲ್ಲಿಯೂ ಕೂಡ ಭಗವಂತನ ಸನ್ನಿಧಾನ ಎನ್ನುವಂಥದ್ದು ಇದೆ ಅಂತ ವಿಷ್ಣು ಪುರಾಣ ಹೇಳ್ತಾ ಇದೆ. ಇದೇ ಶಾಸ್ತ್ರ ತಿಳಿಸಿಕೊಡ್ತಾ ಇದೆ. ಕೇವಲ ಪ್ರತೀಕದಲ್ಲಿ ಮಾತ್ರ ಅಲ್ಲ, ಆಯುಧಗಳು ಕೂಡ ಭಗವಂತನಿಗೆ ಪ್ರತೀಕಗಳೇ ಆಗಿವೆ. ನೋಡುವ ಕಣ್ಣು ಇದ್ದಾಗ ಜಗತ್ತಿನಲ್ಲಿರುವಂಥ ಎಲ್ಲ ವಸ್ತುಗಳು ಕೂಡ ಭಗವಂತನಿಗೆ ಪ್ರತೀಕ ಆಗಬಹುದು. ಒಳಗಿನಿಂದ ಭಾವ ಇಲ್ಲದೇ ಇದ್ದಾಗ, ಭಗವಂತನ ಎಚ್ಚರ ಇಲ್ಲದೇ ಇದ್ದಾಗ ನೇರ ಪ್ರತೀಕದಲ್ಲಿಯೂ ಕೂಡ ಭಗವದನುಸಂಧಾನ ಬರದೇ ಇರಬಹುದು. ಪ್ರಹ್ಲಾದ ಹೇಳ್ತಾ ಇದ್ದಾನೆ, ಶಸ್ತ್ರದಲ್ಲಿಯೂ ಕೂಡ ಭಗವಂತ ಇದ್ದಾನೆ, ನಿಮ್ಮಲ್ಲಿಯೂ ಕೂಡ ಅವನ ಸನ್ನಿಧಾನ ಇದೆ. ಕೇವಲ ನಿಮ್ಮಲ್ಲಿ ಮಾತ್ರ ಅವನ ಸನ್ನಿಧಾನ ಇರುವುದಲ್ಲ, ನನ್ನಲ್ಲಿಯೂ ಕೂಡ ಅವನ ಸನ್ನಿಧಾನ ಇದೆ. ಹಾಗಾಗಿ ನೀವು ಏನು ಮಾಡಿದರೂ ಕೂಡ ಆ ಆಯುಧಗಳು ನನ್ನ
ಶರೀರವನ್ನು ಯಾವುದೇ ರೀತಿಯಿಂದಲೂ ಕೂಡ ತೊಂದರೆಗೊಳಿಸುವುದಿಲ್ಲ. ಇನ್ನು ತಂದೆ ಹೇಳ್ತಾ ಇದ್ದಾನೆ ಹಿರಣ್ಯಕಶಿಪು, ದುರ್ಬುದ್ಧೆ ವಿನಿವೃತ್ತಸ್ವ ವೈರಿಪಕ್ಷಸ್ಥವಾದತಃ, ಬಿಡು ಆ ನನ್ನ ವೈರಿಯನ್ನು, ಅವನ ಪಕ್ಷವನ್ನು ಬಿಟ್ಟು ನನ್ನ ಪಕ್ಷಕ್ಕೆ ಬಾ. ಅಭಯಂತೆ ಪ್ರಯಚ್ಛಾಮಿ, ನಿನಗೆ ನಾನು ಅಭಯವನ್ನು ಕೊಡ್ತೇನೆ. ಇಡೀ ಜಗತ್ತಿಗೆ ಅಭಯ ಕೊಡುವ ಭಗವಂತ ಈ ಹಿರಣ್ಯಕಶಿಪು ಹೇಳ್ತಾ ಇದ್ದಾನೆ, ನಾನು ನಿನಗೆ ಅಭಯ ಕೊಡ್ತೇನೆ, ಅದರ ಒಂದು ಕಂಡೀಷನ್, ಆ ಶತ್ರುಪಕ್ಷವನ್ನು ಬಿಟ್ಟು ನನ್ನ ಪಕ್ಷಕ್ಕೆ ಬಾ. ಮೂಢ, ನಿನಗೇನಾದರೂ ತಲೆ ಉಂಟ? ನನ್ನ ಪಕ್ಷಕ್ಕೆ ಬಂದರೆ ನಾನು ನಿನಗೆ ಅಭಯ ಕೊಡ್ತೇನೆ ಅಂತ. ಆಗ ಪ್ರಹ್ಲಾದ ಹೇಳ್ತಾನೆ, ಭಯಂ ಭಯಾನಾಂ ಅಪಹಾರಿಣಿ ಸ್ಥಿತೆ ಮನಸ್ಸಿನಂತೆ ಮಮ ಕುತ್ರ ತಿಷ್ಠತಿ. ಅಪ್ಪ, ಏನು ಇಡೀ ಜಗತ್ತಿನ ಭಯವನ್ನು ಹೋಗಲಾಡಿಸುವವನು ಅದು ಭಗವಂತ ಮಾತ್ರ. ಅಂತಹ ಇಡೀ ಜಗತ್ತಿನ ಭಯವನ್ನು ಪರಿಹಾರ ಮಾಡುವ ಶ್ರೀಹರಿ ನನ್ನ ಹೃದಯದ ಒಳಗೆ ಕೂತಿದ್ದಾನೆ, ಅದು ನಮ್ಮೊಳಗೂ ಕೂತಿದ್ದಾನೆ. ಪ್ರಹ್ಲಾದನ ಒಳಗೆ ಕೂತ ಭಗವಂತನಿಗೂ ನಮ್ಮ ಒಳಗೆ ಕೂತ ಭಗವಂತನಿಗೂ ವ್ಯತ್ಯಾಸ ಏನು? ನಮ್ಮೊಳಗೂ ಇದ್ದಾನೆ ಭಗವಂತ, ಆದರೆ ನಮ್ಮಲ್ಲಿ ಭಗವಂತ ಇದ್ದಾನೆ ಎನ್ನುವಂತಹ ಅನುಸಂಧಾನ ಎನ್ನುವ ಎಚ್ಚರ ನಮ್ಮಲ್ಲಿ ಇಲ್ಲ. ಆದರೆ ಪ್ರಹ್ಲಾದನಿಗೆ ಪರಿಪೂರ್ಣವಾದಂಥ ಎಚ್ಚರ ಎನ್ನುವಂಥದ್ದು ಇದೆ. ಹಾಗಾಗಿ ಯಸ್ಮಿನ್ ಸ್ಮೃತೆ ಜನ್ಮ ಜರಾಂತಕಾದಿ ಭಯಾನಿ ಸರ್ವಾಣ್ಯಭಯ ಅಂತಿ ತಾತ. ಅಪ್ಪ, ಯಸ್ಮಿನ್ ಸ್ಮೃತೆ, ಯಾರ ಸ್ಮರಣೆಯನ್ನು ಮಾಡಿದಾಗ ಜನ್ಮ, ಈ ಜನ್ಮವೇ ಇಲ್ಲ ಅಂತ ಆಗ್ತದೆ. ಅದು ನಿನ್ನ ಸ್ಮರಣೆ ಮಾಡಿದರೆ ಆಗ್ತದ? ಇಲ್ಲವೇ ಇಲ್ಲ. ಮತ್ತೆ ಮತ್ತೆ ತಾಯಿಯ ಗರ್ಭದ ಒಳಗೆ ಬಂದು ಎಲ್ಲ ಪುರಾಣಗಳು ಏಕಕಂಠದಿಂದ ಹೇಳುವಂಥದ್ದು, ಗರ್ಭದಲ್ಲಿ ವಿಪರೀತವಾದಂತಹ ನೋವನ್ನು ಜೀವಿಯಾದವನು ಅನುಭವಿಸ್ತಾನೆ ಅಂತ. ಅಂತಹ ನೋವನ್ನು ಮತ್ತೆ ಮತ್ತೆ ಪ್ರತಿಯೊಂದು ಜೀವಿಯು ಅನುಭವಿಸಬೇಕು. ಆ ನೋವು ಇಲ್ಲದಂತೆ ಮಾಡುವ ಸಾಮರ್ಥ್ಯ ಅದಿರುವುದು ಕೇವಲ ನಾರಾಯಣನಿಗೆ ಮಾತ್ರ. ಹುಟ್ಟಿದೆವು, ಹುಟ್ಟಿದ ಮೇಲೆ ಮುಪ್ಪು ಎನ್ನುವಂಥದ್ದು ಯಾರಿಗಾದರೂ ಬರದೇ ಇರ್ತದ? ಹುಟ್ಟಿದ ಅಂತಾದ ಕೂಡಲೇ ಅವನಿಗೆ ಮುಪ್ಪು ಎನ್ನುವಂಥದ್ದು ಕಾಡಲೇಬೇಕು. ಅದು ಭಾಗವತ ತುಂಬ ಸುಂದರವಾಗಿ ವರ್ಣನೆ ಮಾಡಿದೆ, ಮುಪ್ಪಿನ ಸಮಸ್ಯೆಗಳೇನು ಅಂತ. ಹಾಗಾಗಿ ಇಂತಹ ಜರ, ಜನ್ಮ, ಮತ್ತೊಂದು ದಿವಸ ಸಾವು, ಇದೆಲ್ಲ ಭಯವನ್ನು ಕೂಡ ಸರ್ವಾಣ್ಯಪಯಾಂತಿ. ಯಸ್ಮಿನ್ ಸ್ಮೃತೆ, ಭಗವಂತನನ್ನು ನೆನಪಿಸಿಕೊಂಡಾಗ ಇಂತಹ ಹುಟ್ಟು ನಮಗಿಲ್ಲ ಅಂತ ಆಗ್ತದೆ. ಮತ್ತೆ ಮತ್ತೆ ತಾಯಿಯ ಗರ್ಭದಲ್ಲಿ ಬಂದು ವಿಲವಿಲ ಒದ್ದಾಡುವಂತಹ ಪರಿಸ್ಥಿತಿಯನ್ನು ಭಗವಂತ ಪರಿಹಾರ ಮಾಡ್ತಾನೆ. ಬಂದ ಮೇಲೆ ಈ ದೇಹ ಜರ್ಜರಿತವಾಗುವಂಥದ್ದು, ಅಲ್ಲಿ ಮತ್ತೆ ಕಷ್ಟಗಳನ್ನು ಅನುಭವಿಸುವಂಥದ್ದು, ಇದು ಯಾವುದು ಕೂಡ ಇಲ್ಲ ಅಂತ ಆಗ್ತದೆ. ಇಂತಹ ಭಗವಂತನ ಅನುಗ್ರಹ ನನಗಿರುವಾಗ, ಅವನ ಸ್ಮರಣೆ ನನಗೆ ಇರುವಾಗ ನಾನು ಯಾಕೆ ಹೆದರಬೇಕು? ನಿನ್ನ ಅಭಯ ನನಗೆ ಯಾಕೆ ಬೇಕು? ಇಡೀ ಜಗತ್ತಿಗೆ ಎಲ್ಲರಿಗೂ ಕೂಡ ಅಭಯವನ್ನು ದಯಪಾಲಿಸುವವನು ಅದು ನಾರಾಯಣ ಮಾತ್ರ. ಆದ್ದರಿಂದ ನಾನು ಅವನ ಸ್ಮರಣೆಯನ್ನು ಮಾಡ್ತೇನೆ ಹೊರತು ಖಂಡಿತವಾಗಿ ಕೂಡ ಈ ನಿನ್ನ ಪಕ್ಷಕ್ಕೆ ನಾನು ಬರುವುದಿಲ್ಲ ಅಂತ. ಎಲ್ಲ ಕಡೆಯೂ ನೀನು ಗಮನಿಸಬಹುದು, ಎಲ್ಲ ಕಡೆಯೂ ತಂದೆಯ ಜೊತೆಗೆ ವ್ಯವಹರಿಸುವಾಗ ಪ್ರಹ್ಲಾದ ತುಂಬ ವಿನೀತನಾಗಿ ನಮನಗಳನ್ನು ಸಲ್ಲಿಸುವ ಮೂಲಕವೇ ಮಾತನಾಡ್ತಾನೆ. ಇಲ್ಲಿ ಎಲ್ಲ ಉತ್ತರ ಕೊಡುವಾಗಲೂ ವೇದವ್ಯಾಸರು ಆ ಮಾತನ್ನು ಹೇಳಲಿಕ್ಕೆ ಮರೆಯುವುದಿಲ್ಲ. ಎಲ್ಲಿ ಎಲ್ಲಿ ಪ್ರಹ್ಲಾದ ಮಾತಾಡಿದ ಅಂತ ಹೇಳುವಾಗ ವಿನೀತನಾಗಿ ಎರಡೂ ಕೈಗಳನ್ನು ಮುಗಿದು ಆ ತಂದೆಯ ಜೊತೆಗೆ ಮಾತನ್ನು ಮುಂದುವರಿಸಿದ ಅಂತ. ಸಾಮಾನ್ಯವಾಗಿ ಸಿಟ್ಟು ಬರಬಹುದು, ತಂದೆಯೇ ಕೊಲ್ಲಿಕ್ಕೆ ಪ್ರಯತ್ನ ಪಡ್ತಾನೆ, ನನಗೆ ಸಾಧ್ಯ, ನಾವು ನಮ್ಮದು ಸರಿ ಅಂತಿದ್ದಾಗ ಆಗಲೇ ತಂದೆಯ ಮಾತುಗಳು ಸರಿ ಇರುವಾಗಲೇ ಮಕ್ಕಳು ವ್ಯತಿರಿಕ್ತವಾಗಿ ವರ್ತಿಸ್ತಾರೆ. ಒಂದು ವೇಳೆ ತಂದೆಯ ತಪ್ಪೇ ಇದ್ದು ಮಗನ ತಪ್ಪು ಏನೂ ಇಲ್ಲದೇ ಇದ್ದಾಗ ಆ ಮಗ ಲೋಕದಲ್ಲಿ ತಂದೆಯ ಜೊತೆಗೆ ಹೇಗೆ ವ್ಯವಹರಿಸಿಯಾನು ನಮಗೆ ಗೊತ್ತಿದೆ. ಆದರೆ ಪ್ರಹ್ಲಾದ ಪುರಾಣ ಹೇಳ್ತಾ ಇದೆ, ಅಷ್ಟು ಕೆಟ್ಟ ತಂದೆ, ಅಪ್ಪಟ ಬಂಗಾರ ಮಗ, ಆದರೂ ಪ್ರಹ್ಲಾದ ಮಾತ್ರ ತಂದೆಯ ಜೊತೆಗೆ ವ್ಯವಹರಿಸುವಾಗ ತುಂಬ ವಿನೀತನಾಗಿ ಯಾವತ್ತೂ ಸ್ವರವನ್ನು ಏರುಧ್ವನಿಗೆ ಕರೆದೊಯ್ಯದೆ ಅವನು ಮಾತನಾಡ್ತಾ ಇದ್ದಾನೆ ಅಂತ. ಅವನು ತಂದೆ ಹೇಳಿದ, ನಿನಗೆ ಕಲಿಸ್ತೇನೆ, ನಿನ್ನ ಸಂಹಾರ ಆಗಬೇಕು, ಅದಕ್ಕೆ ಎಲ್ಲ ಸರ್ಪಗಳನ್ನು ಕರೆದ ಅಂತೆ. ಅವನಿಗೊಂದು ಸಿದ್ಧಿ ಇದೆ,
ಬೇಕಾದಷ್ಟು ಇನ್ನು ಮುಂದೆ ಬರ್ತಾ ಉಂಟು. ಬೇಕಾದಷ್ಟು ಕೆಟ್ಟ ಶಕ್ತಿಗಳ ಸಿದ್ಧಿಗಳೆಲ್ಲ ಅವನ ಬಳಿ ಇದೆ. ಅದನ್ನೆಲ್ಲ ಕರೆದು ಘಾತೃ ಅತಿ ವಿಶೋಲ್ಬಣ ಅಂತ, ಅದರ ಗಾಳಿ ತಾಗಿದ್ರೆ ಸಾಕು ಆ ವ್ಯಕ್ತಿ ಸುಟ್ಟು ಬಿಡಬೇಕು. ಅಷ್ಟು ಸಾಮರ್ಥ್ಯವುಳ್ಳ ವಿಷಸರ್ಪಗಳು. ಅವರನ್ನೆಲ್ಲ ಕರೆದು ಇವನು ಹೇಳ್ತಾನೆ, ಇವನನ್ನು ಕಚ್ಚಿ ಕೊಂದು ಬಿಡಿ ಅಂತ. ಅವಳು ಕಚ್ಚಿಕ್ಕೂ ಹೋದದ್ದನ್ನು ಪುರಾಣ ದಾಖಲೆ ಮಾಡ್ತಾ ಉಂಟು. ಆದರೆ ದಂಷ್ಟ್ರಾ ವಿಶೀರ್ಣ ಮಡಯ ಸ್ಫುಟಂತಿ, ಪ್ರಹ್ಲಾದನ ದೇಹಕ್ಕೆ ಕಚ್ಚಲಿಕ್ಕೆ ಹೋಗುವಾಗ ಆ ಹಲ್ಲು, ಅದರ ತಲೆಯ ಮೇಲಿದ ಏನು ಮಣಿ ಇದೆ ಅದು ಹಾರಿ ಹೋಯ್ತಂತೆ. ಇವನ ಪ್ರಹ್ಲಾದನ ದೇಹಕ್ಕೆ ಯಾವುದೇ ರೀತಿ ಆಪತ್ತುಗಳು ಕೂಡ ಏನಾಗಲಿಲ್ಲ ಅಂತ ಹೇಳ್ತಾ, ನಾಸ್ಯತ್ವಚಃ ಸ್ವಲ್ಪಮಪೀಹ ಭಿನ್ನಂ, ಅವುಗಳು ಬಂದು ಹೇಳ್ತಾ ಉಂಟು ಅವನ ಶರೀರ ಅವನ ಚರ್ಮ ಸ್ವಲ್ಪಮಪೀಹ ಭಿನ್ನಂ, ಒಂದು ಸ್ವಲ್ಪವೂ ಕೂಡ ಹರಿಲಿಲ್ಲ ಮಾರಾಯ. ಮತ್ತು ಅದು ಬಿಟ್ಟು ನಮ್ಮ ನಾಲಿಗೆಯೇ ಹರಿದು ಹೋಯಿತು ಬಿಟ್ಟರೆ ಅವನ ದೇಹವನ್ನು ನಮ್ಮಿಂದ ಏನು ಮಾಡಲಿಕ್ಕಾಗ್ತಾ ಇಲ್ಲ ಅಂತ. ಹೇ ದಿಗ್ಗಜಾಹ ಸಂಕಟದಂತ ಮಿಶ್ರ, ದಿಗ್ಗಜಗಳನ್ನು ಆನೆಗಳನ್ನು ಕರೀತಾನೆ. ಆ ಆನೆಗಳನ್ನು ಪ್ರಹ್ಲಾದನ ಮೇಲೆ ಚೂಬಿಟ್ಟಾಗ ಆನೆಗಳ ದಂತಗಳು ಮುರಿದು ಹೋಯಿತು ಅಂತ ವಿಷ್ಣು ಪುರಾಣ ಹೇಳ್ತಾ ಇದೆ. ಭಗವದ್ಭಕ್ತಿಗೆ ಅಷ್ಟು ಸಾಮರ್ಥ್ಯ ಇದೆ. ಭಗವದ್ಭಕ್ತನಾದವನನ್ನು ಭಗವಂತ ಹೇಗೆ ರಕ್ಷಿಸ್ತಾನೆ ಎನ್ನುವುದಕ್ಕೆ ಇದು ತುಂಬ ಸುಂದರವಾದಂತಹ ನಿದರ್ಶನ. ಹೀಗೆ ತುಂಬ ಹಿಂಸೆಯನ್ನು ಅವನು ಕೊಡ್ತಾನೆ. ಎಷ್ಟು ಹಿಂಸೆಯನ್ನು ಕೊಟ್ಟರೂ ಕೂಡ ಅವನಿಗೆ ಯಾವುದೇ ರೀತಿಯಾದಂತಹ ಉಪಟಳವು ಕೂಡ ಆಗುವುದಿಲ್ಲ.